ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ದೇಶದೆಲ್ಲೆಡೆ ಮುಸ್ಲಿಂ ಸಮುದಾಯದ ಪವಿತ್ರ ರಂಜಾನ್ ಹಬ್ಬ ಸಂಭ್ರಮ ಮನೆ ಮಾಡಿದ್ದು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಮಂಗಳವಾರ ರಾತ್ರಿಯೇ ಚಂದ್ರ ದರ್ಶನವಾಗಿದ್ದು ಇಂದು ಬುಧವಾರ ದೇಶದಾದ್ಯಂತ ಈದ್ ಉಲ್ ಫಿತ್ರ ಆಚರಿಸಲಾಗುತ್ತಿದೆ. ನಿನ್ನೆ ಚಾಂದ್ ರಾತ್ ಹಿನ್ನೆಲೆ ಹಬ್ಬದ ನಿಮಿತ್ತ ಮಾರುಕಟ್ಟೆಗಳಲ್ಲಿ ವಿವಿಧ ಉಡುಪು ಸಾಮಗ್ರಿ ಖರೀದಿಯಲ್ಲಿ ಜನಸಾಗರವೇ ತೊಡಗಿತ್ತು. ಹೈದರಾಬಾದ್ ಒಡಿಶಾದಲ್ಲಿ ಹಬ್ಬದ ಮುನ್ನ ದಿನೇ ಅಂದ್ರೆ ಚಾಂದ್ ರಾತ್ ವೇಳೆ ಜನಜಂಗುಳಿ ಮಾರುಕಟ್ಟೆಯಲ್ಲಿ ತುಂಬಿತ್ತು. رمضان جو اللہ کے طرف سے ہوتے نا 30 روزے رکھنے کے بعد اللہ کے طرف سے جو سب سے بڑا تحفہ ہوتا نا وہ عید الفطر ہوتی. اس عید الفطر میں کہہ دیجئے کہ جتنے بھی چھوٹے بڑے لوگ ہیں, امیر ہوں غریب ہوں, سب ایک دوسرے سے محبت سے ایک لائن میں کھڑے ہو کر نماز سب سے پہلے ادا کرتے ہیں. پھر نماز پڑھنے کے بعد محبت کا, بھائی چارگی کا اظہار, چاہے وہ کسی بھی قوم سے ہو, ہندو ہو مسلم ہو, سب ایک دوسرے کے ساتھ محبت پوری کرتے ہیں. مطلب اس محبت میں بتا ہی نہیں سکتے کہ ایسا لگتا ہی نہیں ہے کہ ہم لوگوں میں کچھ الگ ہے. سب بھائی لوگ ایک ساتھ مل کے یہ کرتے اور ایک دوسرے سے اپنے پیار کا اظہار کرتے. یہ جیسا تہوار ایسا تہوار ہے کہ جس کے کوئی کمی ہونی نہیں چاہیے. انسان چھوٹے ہوں بڑے ہوں اتنے الاس رہتے ہیں نا, خوشی اس چیز کا رہتا ہے کہ وہ پورے کے پورے اپنی خوشی جتنا ہے دل سے اظہار کر دیتے. ಶಾಂತಿ ಸೌಹಾರ್ದತೆಯ ಪ್ರತೀಕವಾದ ರಂಜಾನ್ ಹಬ್ಬದ ಹಿನ್ನೆಲೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ನಾಡಿನ ಹಿರಿಯ ಮುಖಂಡರು ಶುಭ ಕೋರಿದ್ದಾರೆ. ಎಲ್ಲೆಡೆ ಮಂಗಳವಾರ ರಾತ್ರಿಯೇ ಚಂದ್ರ ದರ್ಶನವಾಗಿದ್ದು ಇಂದು ಎಲ್ಲೆಡೆ ಈದ್ ಉಲ್ ಫಿತ್ರ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬೆಂಗಳೂರಿನ ಜಾಮಿಯಾ ಮಸೀದಿಯ ಖತೀಬ್ ಮೌಲನಾ ಮೊಹಮ್ಮದ್ ಮಸೂದ್ ಇಮ್ರಾನ್ ರಶ್ಮಿ ತಿಳಿಸಿದ್ದಾರೆ. ವಕ್ಫ್ ಬೋರ್ಡ್ ಕಚೇರಿಯಲ್ಲಿ ರಾಜ್ಯ ಚಂದ್ರ ದರ್ಶನ ಸಮಿತಿಯು ಮಂಗಳವಾರ ರಾತ್ರಿ ಸಭೆ ನಡೆಸಿತು. ರಾಜ್ಯದಲ್ಲಿ ಚಂದ್ರ ದರ್ಶನವಾಗಿರುವ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿಯೇ ಬುಧವಾರ ಈದ್ ಉಲ್ ಫಿತ್ರ ಆಚರಿಸಲು ಧಾರ್ಮಿಕ ಮುಖಂಡರು ತೀರ್ಮಾನಿಸಿದ್ದಾರೆ ಎಂದು ಮಸೂದ್ ಇಮ್ರಾನ್ ರಶ್ಮಿ ಅವರು ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್, ಕಾಂಗ್ರೆಸ್ ಮುಖಂಡ ಬಾವಾ ಹಾಗೂ ಮುಸಲ್ಮಾನ್ ಧರ್ಮದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ರಂಜಾನ್ ಹಿನ್ನೆಲೆಯಲ್ಲಿ ಹಬ್ಬದ ಸಾಮಗ್ರಿಗಳನ್ನು ಕೊಳ್ಳಲು ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಇತ್ತು. ಇಂದು ರಂಜಾನ್ ಆಚರಣೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯೂ ಸೇರಿದಂತೆ ನಾಡಿನ ಹಿರಿಯ ಮುಖಂಡರು ಶುಭ ಕೋರಿದ್ದಾರೆ. ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶಾಂತಿ ಸೌಹಾರ್ದತೆಯ ಪ್ರತೀಕಾರವಾದ ರಂಜಾನ್ ನಾಡಿನ ಜನತೆಗೆ ಸುಖ ಸಮೃದ್ಧಿಯನ್ನು ತರಲಿ ಎಂದಿದ್ದಾರೆ. ವಿವಾದ ಸೃಷ್ಟಿಸುವ ಹೇಳಿಕೆಗಳಿಂದ ದೂರವಿರಿ ಎಂದು ಗಿರಿರಾಜ್ ಸಿಂಗ್ಗೆ ಕಿವಿ ಹಿಂಡಿದ ಶಾ. ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಆಯೋಜಿಸಿದ ಇಫ್ತಾರ್ ಕೂಟದ ಬಗ್ಗೆ ಕೇಂದ್ರ ಸಚಿವ ಗಿರಿರಾಜ್ ಅವರು ಟ್ವೀಟ್ ವಿವಾದ ಸೃಷ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ, ಈ ರೀತಿಯ ಹೇಳಿಕೆಗಳಿಂದ ದೂರವಿರಿ ಎಂದು ಹೇಳಿದ್ದಾರೆ. ಅಮಿತ್ ಶಾ ಅವರು ಗಿರಿರಾಜ್ ಸಿಂಗ್ ಅವರಿಗೆ ಫೋನ್ ಮಾಡಿ ಈ ರೀತಿಯ ಹೇಳಿಕೆ ನೀಡಬೇಡಿ ಎಂದು ತಾಕೀತು ಮಾಡಿದರಂತೆ. ಮಾಧ್ಯಮಗಳು ಸುದ್ದಿ ಮಾಡಲಿ ಎಂಬ ಕಾರಣಕ್ಕಾಗಿ ಗಿರಿರಾಜ್ ಸಿಂಗ್ ಇದೆಲ್ಲ ಮಾಡುತ್ತಿದ್ದಾರೆ ಎಂದು ಬಿಹಾರ ಮುಖ್ಯಮಂತ್ರಿ ಮತ್ತು ಜೆಡಿಯು ನೇತಾರ ನಿತೀಶ್ ಕುಮಾರ್ ಪ್ರತಿಕ್ರಿಯಿಸಿದರು. ನಿತೀಶ್ ಕುಮಾರ್ ಪ್ರತಿಕ್ರಿಯೆ ಬೆನ್ನಲ್ಲೇ ಅಮಿತ್ ಶಾ ಅವರು ಗಿರಿರಾಜ್ ಸಿಂಗ್ಗೆ ಅವರು ಕಿವಿ ಹಿಂಡಿದ್ದಾರೆ. ಎಲ್ಜೆಪಿ ಪಕ್ಷದ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಆಯೋಜಿಸಿದ ಇಫ್ತಾರ್ ಕೂಟದಲ್ಲಿ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಮತ್ತು ಬಿಹಾರದ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಭಾಗವಹಿಸಿದರು. ಎನ್ಡಿಎ ನಾಯಕರು ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡಿರುವ ಫೋಟೋ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ನಮ್ಮ ಧರ್ಮದ ಆಚರಣೆಗಳಿಗೆ ನಾವು ಯಾಕೆ ಹಿಂದೇಟು ಹಾಕುತ್ತಿದ್ದೇವೆ ಎಂದು ಪ್ರಶ್ನಿಸಿದ್ರು. ಇಷ್ಟೇ ಪ್ರೀತಿಯಿಂದ ನವರಾತ್ರಿ ಹಬ್ಬದ ವೇಳೆ ಈ ರೀತಿ ಫಲಾಹಾರ ಕೂಟ ಆಯೋಜಿಸಿದರೆ ಸುಂದರವಾದ ಚಿತ್ರಗಳು ಸಿಗುತ್ತಿದ್ದವು. ನಮ್ಮ ಕರ್ಮ ಮತ್ತು ಧರ್ಮದಲ್ಲಿ ನಾವು ಹಿಂದೇಟು ಹಾಕುತ್ತಿದ್ದು ಬರೀ ಪ್ರದರ್ಶನ ಮಾಡುವುದರಲ್ಲಿ ನಾವು ಮುಂದಿದ್ದೇವೆ ಎಂದು ಗಿರಿರಾಜ್ ಟ್ವೀಟಿಸಿದ್ದರು. ಬೆಳಗಾವಿಯ ಕಾಗವಾಡ ತಾಲೂಕಿನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಿಸಲಾಯಿತು. ಕಾಗವಾಡ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ವಲಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಸುಮಾರು 1.80 ಲಕ್ಷ ಪುಸ್ತಕಗಳ ಬೇಡಿಕೆ ಇದ್ದು ಇದರಲ್ಲಿ ಶೇಕಡ 91% ಪುಸ್ತಕಗಳು ಲಭ್ಯವಾಗಿದ್ದು ಮೇ 28ರವರೆಗೆ ಎಲ್ಲ ಶಾಲೆಗಳಲ್ಲಿ ತಲುಪಿಸಿ 29ರಂದು ಶಾಲಾ ಪ್ರಾರಂಭದ ದಿನದಂದು ವಿದ್ಯಾರ್ಥಿಗಳಿಗೆ ಹಂಚಲಾಗಿದೆ ಎಂದು ಕಾಗವಾಡ ಬಿಇಒ ಇಲಾಖೆಯ ಶಿಕ್ಷಣ ಸಂಯೋಜಕರಾದ ಎಸ್ಬಿ ಪಾಟೀಲ್ ಮಾಹಿತಿ ನೀಡಿದರು. 2019-20ರ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಸರ್ಕಾರದ ಶಿಕ್ಷಣ
ಇಲಾಖೆಗೆ ಬಿಇಒ ಎಎಸ್ ಜೋಡ್ಗೇರಿ ಇವರ ಮಾರ್ಗದರ್ಶನದಲ್ಲಿ ಬೇಡಿಕೆ ಸಲ್ಲಿಸಿದ್ದರಿಂದ ಸಕಾಲದಲ್ಲಿ ಪಠ್ಯ ಪುಸ್ತಕಗಳು ಲಭ್ಯವಾಗಿವೆ. ಇವುಗಳನ್ನು ಶಾಲಾ ಪ್ರಾರಂಭದ ದಿನದಂದು ಶಾಲೆಗಳಿಗೆ ತಲುಪಿಸಲಾಗಿದೆ. ಮರಾಠಿ ಭಾಷೆಯ ವಿದ್ಯಾರ್ಥಿಗಳಿಗಾಗಿ 88% ಪುಸ್ತಕಗಳು ಲಭ್ಯವಾಗಿವೆ. ಕಾಗವಾಡ ತಾಲೂಕಿನಲ್ಲಿ 1-10 ತರಗತಿವರೆಗಿನ 106 ಸರ್ಕಾರಿ ಶಾಲೆಗಳಿದ್ದು 28 ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕಗಳು ವಿತರಿಸಲಾಗಿದೆ. ಅನುದಾನ ರಹಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾರಾಟ ಪುಸ್ತಕಗಳ ವ್ಯವಸ್ಥೆ ಮಾಡಲು ಸರ್ಕಾರಕ್ಕೆ ಆನ್ಲೈನ್ ಮುಖಾಂತರ ಹಣ ಪಾವತಿಸಿ ಬೇಡಿಕೆ ಸಲ್ಲಿಸಬಹುದು. ಈವರೆಗೆ 15% ಶಾಲೆಯ ವಿದ್ಯಾರ್ಥಿಗಳಿಗೆ ಪೂರೈಕೆ ಮಾಡಲಾಗಿದೆ. ಈವರೆಗೆ ಲಭ್ಯವಾದ ಪುಸ್ತಕಗಳಲ್ಲಿ 10 ತರಗತಿ 3 ಟೈಟಲ್, 2 ಮತ್ತು 5 ತರಗತಿಯ ವಿದ್ಯಾರ್ಥಿಗಳಿಗೆ ಪರಿಸರ ವಿಜ್ಞಾನ ಪುಸ್ತಕ ಸರಬರಾಜುವಾಗಿಲ್ಲ. ಜೂನ್ 5 ಸರಬರಾಜುವಾಗಲಿದೆ ಎಂದರು. ಜೊತೆಗೆ ಕಾಗವಾಡ ಬಿಇಒ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಲ್ಎಲ್ ಶಾಲೆಯ ವಿದ್ಯಾರ್ಥಿಗಳಿಗೆ ಸರ್ಕಾರ ಸಮವಸ್ತ್ರ ವಿತರಣೆ ಮಾಡಲಾಗಿದೆ. ಈ ವರ್ಷ ಯಾವುದೇ ತೊಂದರೆ ಆಗಲಿಲ್ಲ. ಸಕಾಲದಲ್ಲಿ ಬೇಡಿಕೆ ಸಲ್ಲಿಸಿದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಡಿಕೆ ಪೂರೈಸಲಾಗಿದೆ ಎಂದು ಎಸ್ಬಿ ಪಾಟೀಲ್ ತಿಳಿಸಿದರು. ಈ ವೇಳೆ ಕಾಗವಾಡ ದೈಹಿಕ ಶಿಕ್ಷಣ ಪರಿವೇಕ್ಷಕ ಸಿಎಂ ಸಾಂಗ್ಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಿಕೆ ಶ್ರೀಮತಿ ಸೋನಾಜೆ, ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಬೆಳಗಾವಿಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ವಿಠಲ್ ರುಕ್ಮಿಣಿ ಸಪ್ತಾಹ ಅದ್ದೂರಿಯಾಗಿ ನಡೆಯಿತು. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಿಂದ 2 ದೂರವಿರುವ ಸಪ್ತಸಾಗರ ಬನ, ಇಲ್ಲಿ ಉತ್ತರ ವಾಹಿನಿ ದಿಕ್ಕಿನಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ. ಇಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡಿದರೆಂಬ ಪ್ರತೀತಿ ಇದೆ. ಈ ಊರಿನಲ್ಲಿ ಜನ್ನ ಮೇಜೆಯ ರಾಜ ಎಂಬುವನು ತನ್ನ ಮಗನಿಗೆ ಸರ್ಪ ಕಚ್ಚಿ ಸತ್ತಿದ್ದ ಕಾರಣಕ್ಕಾಗಿ ವಿಶ್ವದಲ್ಲಿರುವ ಸರ್ಪ ಕುಲವೇ ನಾಶ ಮಾಡಲು ಆಸ್ತಿಕ ಋಷಿ ಕಾಳಭೈರವ ಯಜ್ಞ ಮಾಡಿ ಸರ್ಪಗಳನ್ನ ಸುಟ್ಟರು ಎಂದು ಇತಿಹಾಸ ಇದೆ. ಇನ್ನು ಈ ಗ್ರಾಮದಲ್ಲಿ ಯಜ್ಞ ಮಾಡಿದ ಸ್ಥಳ ಇದೆ ಹಾಗೂ ಈಗಲೂ ಕೂಡ ಆ ಸ್ಥಳದಿಂದ ಪ್ರತಿ ವರ್ಷ ಮಣ್ಣಿನ ಉಂಡೆ ಮಾಡಿ ಬಂದ ಭಕ್ತರಿಗೆ ಭಸ್ಮ ಪ್ರಸಾದ ರೂಪದಲ್ಲಿ ಕೊಡುತ್ತಾರೆ. ಈ ಭಸ್ಮ ಮನೆಯಲ್ಲಿ ಇಟ್ಟರೆ ಹಾವು ಚೇಳು ಬರುವುದಿಲ್ಲ ಎಂದು ನಂಬಿಕೆ ಜನರಲ್ಲಿದೆ. ಉತ್ತರ ವಾಹಿನಿಯಲ್ಲಿ ಹರಿಯುವ ಕೃಷ್ಣ ನದಿಯಲ್ಲಿ ಸುಮಾರು ಪುರಾತನ ಶಿವಲಿಂಗಗಳು ನದಿ ಬತ್ತಿದರೆ ಮಾತ್ರ ಕಾಣಿಸುತ್ತವೆ. ಬೆಳಗಾವಿಯ ಕಾಗವಾಡ ತಾಲೂಕಿನಲ್ಲಿ 500 ಹೆಣ್ಣು ಮಕ್ಕಳ ತಾಯಿಯಂದಿರಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಿದರು. ಹೆಣ್ಣು ಭ್ರೂಣ ಹತ್ಯೆ ಅಪರಾಧವಾಗಿದ್ದು ಇಂತಹ ಕೆಟ್ಟ ಮನಸ್ಥಿತಿ ಸಮಾಜದಲ್ಲಿ ಇರಕೂಡದು ಎಂದು ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದರು. ಕಾಗವಾಡದ ಪಟವರ್ಧನ ಸಭಾಭವನದಲ್ಲಿ ಕಾಗವಾಡ ತಾಲೂಕಾ ಮಟ್ಟದಲ್ಲಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳ ಪಾಲಕರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿ ಅವರು, ಕಾಗವಾಡ ಮತಕ್ಷೇತ್ರದಲ್ಲಿ ಕಳೆದ 2016-17 ಸಾಲಿನಲ್ಲಿ ಕುಟುಂಬಗಳಿಗೆ ಬಾಂಡ್ ವಿತರಿಸಲಿಲ್ಲ. ಆದರೆ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿ ಎಲ್ಲ ಬಾಂಡ್ಗಳು ಹಂಚುವ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದರು. ಕಾಗವಾಡ ಸಿಡಿಪಿಒ ಡಾಕ್ಟರ್ ಸುರೇಶ್ ಕದ್ದು ಮಾತನಾಡಿ, ಕಾಗವಾಡ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯಲ್ಲಿ ಬರುವ ಹೆಣ್ಣು ಮಕ್ಕಳ ಕುಟುಂಬಗಳನ್ನು ಗುರುತಿಸಿ ಮಕ್ಕಳ ಪಾಲನಾ ಪೋಷಣೆ ಮಾಡುವುದರೊಂದಿಗೆ 18 ಆದ ಬಳಿಕ ಸುಮಾರು 2 ಲಕ್ಷ ರೂಪಾಯಿ ಬಾಂಡ್ ಮುಖಾಂತರ ಮುಂದಿನ ಕಾರ್ಯಕ್ಕಾಗಿ ಸಹಕರಿಸಲು ಸರ್ಕಾರ ಎಲ್ಐಸಿ ಮುಖಾಂತರ ಬಾಂಡ್ ವಿತರಣೆ ಮಾಡಲಾಗುತ್ತಿದೆ ಎಂದರು. ಸಮಾರಂಭದಲ್ಲಿ ಅಂಗನವಾಡಿ ಮೇಲ್ವಿಚಾರಕರಾದ ಶ್ರೀಮತಿ ಆರ್.ಎಲ್. ಕಮತೆ ಇವರು, ಬಾಲ್ಯ ವಿವಾಹ ತಡೆಗಟ್ಟುವ ಜವಾಬ್ದಾರಿ ಭಾರತೀಯ ಪ್ರಜೆಯನ್ನಾಗಿ ನಾನು ನಿಭಾಯಿಸುತ್ತೇನೆ ಎಂದರು. ಬಾಲ್ಯ ವಿವಾಹ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಬಂದಾಗ ಇಲಾಖೆಗೆ ಮಾಹಿತಿ ನೀಡಿ ಕುಟುಂಬಗಳಿಗೆ ಎಚ್ಚರಿಕೆ ನೀಡಿ ಅದನ್ನು ತಡೆಗಟ್ಟಲು ಮುಂದಾಗುತ್ತೇನೆ ಎಂದು ಪ್ರತಿಜ್ಞೆ ಬೋಧನೆ ಮಾಡಿದರು. ಅದಕ್ಕೆ ಜನ್ಮ ಕೊಡ್ಲಿಕ್ಕೆ ತಾಯಿಯಲ್ಲಿ ಸಿಗುವುದು, ತಂಗಿಯಲ್ಲಿ ಸಿಗುವುದು, ಅಕ್ಕ ಇಲ್ಲಿ ಯಾರು ಸಿಗಂಗಿಲ್ಲ. ಆದ್ರೆ ನಮ್ಮಲ್ಲಿ ಇತ್ತೀಚಿನ ಕಾಲದಲ್ಲಿ ಒಂದು ಅತಿ ಕೆಟ್ಟ ಹೀನ ಅಂತ ಎಲ್ಲ ಕಡೆ ಬೆಳೆದಿತ್ತು.
ಒಂದು ಮಗಳಂದ್ರ ಏನ್ ತಿಳ್ತಾರ ನನ್ ಗೊತ್ತಿಲ್ಲ. ಎಷ್ಟೋ ಉದಾಹರಣೆಗಳಾದವು, ಹೊಟ್ಟೆಗೆತ್ತಾನ ಉನ್ನತಿ ಮಾಡಲಾಗಿದ್ದ ಈ ಜಗತ್ತಿನಲ್ಲಿ ಅಂತ ಎಲ್ಲ ಇಂತ ಕೆಟ್ಟ ಪದ್ಧತಿ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದವರು ಈ ರೀತಿ ಆಗಬಾರ್ದು, ಈ ಪ್ರಥಾ ಎಲ್ಲ ಬಂದ್ ಹಾಕ್ಬೇಕು. ಮಗಳಂದ್ರೆ ನಮ್ಗೇನು ದೊಡ್ಡ ಪೂಜೆ ಅಲ್ಲ, ಭಾರ ಅಲ್ಲ. ಆ ಎಲ್ಲ ಏನ್ ಮಗಳ ನಮ್ಮ ಹೊಟ್ಟೆಯಲ್ಲಿದ್ದಂತ ಏನೇನು ಅಭಿವೃದ್ಧಿ ನಡೆದವ ಎಲ್ಲ ಪೂರ್ಣವಾಗಿ ಬಂದ್ ಮಾಡುವ ಸಲುವಾಗಿ ಸರ್ಕಾರದವರು ಒಂದು ಬ್ಯಾಂಕ್ದಲ್ಲಿ ಠೇವಣಿ ಕೂಡಿ ಇಡ್ತಾರು. ಆ ಮಗಳು ಯಾವಾಗ ದೊಡ್ಡಾಗ ಆಗಿ ಅಂದ್ರೆ 18 ವರ್ಷ ನಂತರ ನೀವು ಯಾವಾಗ ಮದ್ವೆ ಮಾಡ್ತೀರಿ ಅವಾಗ ದುಡ್ಡು ಅರ್ಚನೆ ಇರಬಾರ್ದು ಅಂತೇಳಿ ಆ ಕಾಲದಾಗ 18 ವರ್ಷದ. ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ 1ನೇ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಚುನಾವಣೆ ನಡೆಯುತ್ತಿದೆ. ವಿವಿಧ ಇಲಾಖೆಗಳ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಟ್ಟು 26 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಅವರಲ್ಲಿ 17 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ 7 ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂದಕ್ಕೆ ಪಡೆಯಲು ನಿನ್ನೆ ಕೊನೆಯ ದಿನವಾಗಿತ್ತು. ರಾಜೇಸಾಬ್ ಆರ್ ಹಾಗೂ ಪ್ರಶಾಂತ್ ದುಂಡಪ್ಪ ರಾಮನಕಟ್ಟಿ ಎಂಬ ಶಿಕ್ಷಣ ಇಲಾಖೆ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ಈ ಚುನಾವಣೆಯ ಫಲಿತಾಂಶ ದಿನಾಂಕ ಇದೇ 13ರಂದು ಪ್ರಕಟವಾಗಲಿದೆ ಎಂದು ಚುನಾವಣೆ ಅಧಿಕಾರಿ ಉತ್ತಮ್ ಪಿ ತರಕರ್ ಹಾಗೂ ಸಹಾಯಕ ಅಧಿಕಾರಿ ಪ್ರವೀಣ್ ಕಾಂಬ್ಳೆ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಈ ಚುನಾವಣೆ ಎಷ್ಟನೇ ದಿನದ ಪ್ರಾರಂಭ ಮಾಡ್ತಾ ಇದೆ? 27ರಿಂದ ಸ್ಟಾರ್ಟ್ ಆಗಿದೆ ಅದು ಪ್ರೊಸೆಸ್. 13ರವರೆಗೆ ಮತದಾನ ಯಾವ ದಿನ? ಮತದಾನ 13/6/2020. ಎಷ್ಟು ಜನ ಸರ್ ಸ್ಪರ್ಧೆ ಮಾಡಿದ್ದಾರೆ? ಈ ಸರ್ ಟೋಟಲ್ ನಮ್ಮಲ್ಲಿ ಬಂದಿರತಕ್ಕಂಥ ಅಪ್ಲಿಕೇಶನ್ಗಳು 26 ಅಪ್ಲಿಕೇಶನ್ಸ್. ಹಿಂದಕ್ಕೆ ಪಡೆದವರೆಷ್ಟು? ಅದರಲ್ಲಿ 7 ಜನ ಹಿಂದಕ್ಕೆ ಪಡೆದಿದ್ದಾರೆ. ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಸರ್? ವಿರೋಧವಾಗಿ 17 ಜನ ಆಯ್ಕೆ ಆಗಿದೆ ಸರ್. ಈ ಸರ್ ಎಷ್ಟು ಜನರ ಮಧ್ಯೆ ಇದು ಐತ್ರಿ ಚುನಾವಣೆ ಸ್ಪರ್ಧೆ? ಈಗ 2 ಜನರ ಮಧ್ಯೆ ಚುನಾವಣೆ. ಇದು BO BRC ಕಚೇರಿ, ಇದರಲ್ಲಿ ಒಂದು ಪೋಸ್ಟ್ ಇದೆ, ಅದಕ್ಕಾಗಿ 2 ಅಭ್ಯರ್ಥಿಗಳನ್ನು ಕನ್ನಡಲ್ಲಿದ್ದಾರೆ. ರೈತರು ಕೃಷಿ ಇಲಾಖೆಯಿಂದ ಬೀಜ ಪಡೆಯಲು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಎಂದು ಕೃಷಿ ಅಧಿಕಾರಿ ಇಮ್ರಾನ್ ಅಲಿ ಲದಾಫ್ ತಿಳಿಸಿದ್ದಾರೆ. ರೈತರು ಕೃಷಿ ಇಲಾಖೆಯಿಂದ ಬೀಜ ಪಡೆಯಬೇಕಾದರೆ ಕಡ್ಡಾಯವಾಗಿ ಕೆ ಕಿಸಾನ್ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಸತಕ್ಕದ್ದು ಎಂದು ಕೃಷಿ ಅಧಿಕಾರಿ ಇಮ್ರಾನ್ ಅಲಿ ಲದಾಫ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ರೈತ ಸಂಪರ್ಕ ಕೇಂದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2019-20ನೇ ಸಾಲಿನ ಮುಂಗಾರು ಹಂಗಾಮಿ ಬಿತ್ತನೆಗಾಗಿ ಬೀಜ ವಿತರಣೆ ಆರಂಭವಾಗಿದ್ದು, ರೈತರು ಸುಲೇಪೇಟ್ ರೈತ ಸಂಪರ್ಕಕ್ಕೆ ಭೇಟಿಯಾಗಿ ಪಹಣಿ ಹೋಲ್ಡಿಂಗ್ ಬ್ಯಾಂಕ್ ಖಾತೆ, 2 ಫೋಟೋ, ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರು RD ಸಂಖ್ಯೆ, ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ನೀಡಬೇಕು ಎಂದರು. ತೊಗರಿ, ಹೆಸರು, ಉದ್ದು ಬೀಜಕ್ಕಾಗಿ ಪ್ರತಿ 1 ಎಕರೆಗೆ 5 ಕೆಜಿ ಮತ್ತು ಸೋಯಾಬೀನ್ ಪ್ರತಿ 1 ಎಕರೆಗೆ 30 ಕೆಜಿ ಬೀಜ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಸಹಾಯಕ ಕೃಷಿ ಅಧಿಕಾರಿ ಭೀಮರೆಡ್ಡಿ, ಗುರುಪಾದಪ್ಪ ಕೋರಿ, ವೀರೇಶ್ ಹಿರೇನ್, ಶರಣಬಸಪ್ಪ ಕೋರಿ ಇತರರು ಇದ್ದರು. 2019-20ನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳನ್ನು ಕೊಡಲು ಈ ನಮ್ಮ ಸುಲೇಪೇಟ್ ರೈತ ಸಂಪರ್ಕ ಕೇಂದ್ರದಿಂದ ಶುರು ಮಾಡಲಾಗಿದೆ. ಅದರಿಂದ ಎಲ್ಲ ರೈತರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ಬಂದು ನಿಮ್ಮ ನಿಮ್ಮ ದಾಖಲಾತಿಗಳು ತೊಗೊಂಡ್ಬರ್ಬೇಕು. ಯಾಕಂದರೆ ಈಗ ಆನ್ಲೈನಲ್ಲಿ ಎಂಟ್ರಿ ಮಾಡಿ ಕೊಡಬೇಕು. ಅದಕ್ಕಾಗಿ ನಿಮ್ಮ ದಾಖಲಾತಿಗಳು ಯಾವ್ದಂದ್ರೆ ಆಧಾರ್ ಕಾರ್ಡ್ ಆಗಲಿ, ನಿಮ್ಮ 2 ಫೋಟೋ, ಪಾಣಿ ಹೋಲ್ಡಿಂಗು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ಸಂಖ್ಯೆ ಬೇಕು. ಇದರ ಜೊತೆಗೆ SC ST ಇರೋರು ತಮ್ಮ ತಮ್ಮ ಜಾತಿ ಪ್ರಮಾಣ ಪತ್ರ, RD ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರವನ್ನು ತಂದು ಕೊಟ್ಟರೆ ನಿಮ್ಮನ್ನು ಇಲ್ಲಿ ಆನ್ಲೈನ್ ಎಂಟ್ರಿ ಮಾಡಿ ನಿಮ್ಮನ್ನು ಬೀಜ ವಿತರಣೆ ಮಾಡಲಾಗಿದೆ ಎಂದು ನಾನು. ರಾಷ್ಟ್ರ ರಾಜಧಾನಿಯ ಹೊಸದಿಲ್ಲಿಯಲ್ಲಿ ತಾಜ್ಮಹಲ್ಗಿಂತ ಎತ್ತರದ ತ್ಯಾಜ್ಯರಾಶಿ.
ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿನ ತ್ಯಾಜ್ಯಗಳನ್ನು ನಗರದಿಂದ ಹೊರಹಾಕಲು 1984 ಆರಂಭಿಸಲಾದ ಘಾಜಿಪುರದಲ್ಲಿನ ತ್ಯಾಜ್ಯ ಸಂಗ್ರಹಣಾ ಘಟಕದಲ್ಲಿ ಕಸದ ರಾಶಿ ಎಷ್ಟು ಎತ್ತರ ತಲುಪಿದೆ ಎಂದರೆ ಮುಂದಿನ ವರ್ಷ ಅದು ತಾಜ್ಮಹಲ್ನ ಎತ್ತರವನ್ನು ಮೀರಿಸಲಿದೆ. 2002 ಸಂಗ್ರಹಣಾ ಘಟಕದ ಸಾಮರ್ಥ್ಯ ಪೂರ್ಣಗೊಂಡಿದ್ದರೂ ಅನಿವಾರ್ಯವಾಗಿ ಕಸಗಳನ್ನು ತಂದು ಸುರಿಯಲಾಗುತ್ತಿರುವುದೇ ಇದಕ್ಕೆ ಪ್ರಮುಖ ಕಾರಣ. ಕಸದ ರಾಶಿ ಪ್ರತಿ ವರ್ಷ 10 ಮೀಟರ್ ಎತ್ತರವಾಗುತ್ತಿದೆ. ಪ್ರಸ್ತುತ 213 ಅಡಿ 65 ಮೀಟರ್ ಮುಟ್ಟಿದೆ. ದಿಲ್ಲಿಯಿಂದ ಬರುವ 100 ಟ್ರಕ್ಗಳು ನಿತ್ಯ 2 ಟನ್ ತ್ಯಾಜ್ಯವನ್ನು ಇಲ್ಲಿ ಸುರಿಯುತ್ತವೆ ಎಂದು ಪೂರ್ವ ದಿಲ್ಲಿ ತ್ಯಾಜ್ಯ ನಿರ್ವಹಣಾ ಇಂಜಿನಿಯರ್ ಅರುಣ್ ಕುಮಾರ್ ತಿಳಿಸಿದರು. 2018 ಧಾರಾಕಾರ ಮಳೆಯಿಂದ ಕಸದ ರಾಶಿ ಕುಸಿದು ಇಬ್ಬರು ಸ್ಥಳೀಯರು ಮೃತಪಟ್ಟಿದ್ದರು. ಪ್ರತಿಭಟನೆಯ ಆತಂಕದಿಂದಾಗಿ ಕೆಲ ದಿನಗಳವರೆಗೆ ತ್ಯಾಜ್ಯ ಸುರಿಯುವುದು ನಿಲ್ಲಿಸಲಾಗಿತ್ತು. ಆದರೆ ಬಳಿಕ ಮತ್ತೆ ದಿಲ್ಲಿ ಮಹಾನಗರ ಪಾಲಿಕೆ ಕಸ ಹಾಕಲು ಆರಂಭಿಸಿತು ಎಂದು ಸ್ಥಳೀಯರು ದೂರುತ್ತಾರೆ. ದಮಕಲ್ ಕರ್ಮಿ ಔರ್ ಸಾರೆ ವಿಭಾಗ ವಾಲೆ ಯ ಆಗ ಹಮೇಶಾ ಅಕ್ಸರ್ ಲಗ್ತಿ ರಹತಿ ಹೈ ದೋ ಚಾರ್ ದಿನ ಮೇ ಇಸ್ಕಿ ವಜಹ ಸೆ ಪ್ರಾಬ್ಲಮ್ ಹೋತಿ ಹೈ ಸಾಂಸ್ ಕಿ ಬಿಮಾರಿ ಹೋ ಗಯಿ ವೈಫ್ ಕೋ ಔರ್ ಹಾಂ ಆಗ ಸೆ ಧುವಾ ಧುವೇ ಕೆ ಮಾರೆ ಇತನೆ ಪರೇಶಾನ್ ಹೈ ಮೇ ಬಿಮಾರ್ ಹೂಂ ಮುಝೆ ಹಾರ್ಟ್ ಕಿ ಪ್ರಾಬ್ಲಮ್ ಹೋ ಗಯಿ ಹೈ ಕ್ಯಾ ಸಮಝೆ ಯಹಾಂ ಕಮ್ ಸೆ ಕಮ್ ಆಧಿ ಕಲೋನಿ ವಾಲೆ ಬಿಮಾರ್ ಹೈ ಬುಜುರ್ಗ ಲೋಗ್ ಜೋ ಬಿದರ್ನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗೀತಾ ಪಂಡಿತ್ ಚಿದ್ರಿಯವರು ಧರ್ಮಗುರುಗಳಾದ ಜಿಡ್ಗದ ಶ್ರೀಗಳಾದ ಮುರುಘರಾಜೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಈ ಸಮಾರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಬಸವಾದಿ ಪ್ರಭದ್ರನ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಮುಖ್ಯ ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಇಂದು ಬೀದರ್ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯತಿಯ ಒಂದು ಭವ್ಯವಾದಂಥ ಆವರಣದಲ್ಲಿ ಗೀತಾ ಪಂಡಿತ್ ಚಿದ್ರಿಯವರ ಒಂದು ಪದಗ್ರಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಜಮಖಂಡಿಯ ಸಾವಳ್ಗಿಯಲ್ಲಿ ಬನಶಂಕರಿ ದೇವಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ಬನಶಂಕರಿ ದೇವಿ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜರುಗಿತು. ಪಾರ್ವತಿ ದೇವಿಯು ಕ್ಷುದ್ರ ದೇವತೆಗಳು ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ಅವತಾರ ತಾಳಿ ಮಾನವ ಕುಲದ ರಕ್ಷಣೆ ಮಾಡಲು ಜನ್ಮ ತಾಳಿದಳು ಎಂಬುದು ಪ್ರತೀತಿ ಇದೆ. ಅಮಾವಾಸ್ಯೆಯ ಮೊದಲ ರಾತ್ರಿ ಬನಶಂಕರ ದೇವಿಯ ಜಾಗರಣೆ ಎಂದರೆ ರಾತ್ರಿ ಇಡೀ ಗ್ರಾಮದ ತುಂಬೆಲ್ಲ ಬನಶಂಕರಿ ದೇವಿ ರಾಕ್ಷಸರ ಸಂಹಾರಕ್ಕೆ ಪ್ರದಕ್ಷಿಣೆ ಹಾಕಿ ಗ್ರಾಮಕ್ಕೆ ಕಂಟಕ ಪ್ರಾಯವಾದವರ ಸಂಹಾರ ಮಾಡುತ್ತಾಳೆ. ಮರುದಿನ ಅಮಾವಾಸ್ಯೆಯಂದು ಘಟಗವ್ವ ತನ್ನ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ರಾಕ್ಷಸರ ಸಂಹರಿಸಿದ ಪ್ರಯುಕ್ತ ಸಕಲ ವಾದ್ಯ ಮೇಳದೊಂದಿಗೆ ಮೆರವಣಿಗೆಯ ಮೂಲಕ ನಗರ ಪ್ರದಕ್ಷಿಣೆ ಹಾಕುವಾಗ ಭಕ್ತರು ದೇವಿಗೆ ಉಡಿ ತುಂಬಿ ಹಣ್ಣು ಹಂಪಲು ಕಾಯಿ ಕರ್ಪೂರ ಒಡವೆ ವಸ್ತ್ರ ತಾಯಿಗೆ ಸಮರ್ಪಿಸಿ ನಮ್ಮನ್ನು ರಕ್ಷಿಸು ಜಗನ್ಮಾತೆ ಎಂದು ಬೇಡುವುದು ಭಕ್ತರ ನಂಬಿಕೆಯಾಗಿದೆ. ವಿಶೇಷವೆಂದರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಮತ್ತು ಗೋಟೆ ಗ್ರಾಮಗಳಲ್ಲಿ ಮಾತ್ರ ಘಟಗವ್ವ ಅಥವ್ ಆ ಉತ್ಸವ ನಡೆದುಕೊಂಡು ಬಂದಿದೆ. ಇದು ಗ್ರಾಮದ ಐತಿಹಾಸಿಕ ಪರಂಪರೆಯಾಗಿದೆ ಎನ್ನುತ್ತಾರೆ ಸಾವಳಗಿ ಗ್ರಾಮಸ್ಥರು. ರಾಜೀನಾಮೆ ನೀಡಲು ಸಿದ್ಧ ಎಂದಿದ್ದಾರೆ ದಳನಾಯಕರು.
ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲು ಅಗತ್ಯ ಬಿದ್ದರೆ ರಾಜೀನಾಮೆ ನೀಡಲು ಸಿದ್ಧರಾಗಿರುವುದಾಗಿ ಜೆಡಿಎಸ್ನ ಎಲ್ಲ ಸಚಿವರು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಒಕ್ಕೂರಲಿನಿಂದ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ನಡೆದ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ಸಚಿವರು ಸರ್ಕಾರದ ಉಳಿವಿಗಾಗಿ ತಮ್ಮ ತೀರ್ಮಾನವನ್ನು ಪ್ರಕಟಿಸಿದರು. ಅಲ್ಲದೆ 37 ಶಾಸಕರು ಒಟ್ಟಾಗಿ ನಿಂತು ಸರ್ಕಾರವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಪಕ್ಷವನ್ನು ಸದೃಢವಾಗಿ ಕಟ್ಟುವುದಕ್ಕೆ ಪಣತೊಟ್ಟರು. ಸರ್ಕಾರವನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಜೊತೆ ಪರಸ್ಪರ ವಿಶ್ವಾಸದಿಂದ ನಡೆದುಕೊಳ್ಳಬೇಕು. ಎರಡು ಪಕ್ಷಗಳು 1 ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಸಮ್ಮಿಶ್ರ ಸರ್ಕಾರ ಸಾಲ ಮನ್ನಾ ಸೇರಿದಂತೆ ಹಲವು ಉತ್ತಮ ಕೆಲಸಗಳನ್ನು ಮಾಡಿದೆ. ಅದನ್ನು ರಾಜ್ಯದ ಜನತೆಗೆ ತಲುಪಿಸುವ ಕೆಲಸ ಆಗಬೇಕು ಎಂದು ಕುಮಾರಸ್ವಾಮಿ ಶಾಸಕರಿಗೆ ತಿಳಿಸಿದರು ಎನ್ನಲಾಗಿದೆ. ರಾಹುಲ್ ಗಾಂಧಿ ಪೌರತ್ವ ವಿವಾದ ಸಂಬಂಧ ನೋಟಿಸ್, ವಿವರ ಬಹಿರಂಗಕ್ಕೆ ಕೇಂದ್ರ ನಕಾರ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಸದ್ದು ಮಾಡಿದ ರಾಹುಲ್ ಗಾಂಧಿಯವರ ಬ್ರಿಟಿಷ್ ಪೌರತ್ವ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ನೀಡಲಾಗಿರುವ ನೋಟಿಸ್ ಮತ್ತು ಅದಕ್ಕೆ ಬಂದಿರುವ ಉತ್ತರದ ವಿವರಗಳನ್ನು ಬಹಿರಂಗಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರಾಕರಿಸಿದೆ. ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವ ಕುರಿತು ರಾಜ್ಯಸಭೆ ನಾಯಕ ಹಾಗೂ ಬಿಜೆಪಿ ಹಿರಿಯ ನಾಯಕ ಡಾಕ್ಟರ್ ಎನ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಸಲ್ಲಿಸಿದ ದೂರಿನ ಮೇರೆಗೆ ಕೇಂದ್ರ ಗೃಹ ಸಚಿವಾಲಯ ಕಳೆದ ಏಪ್ರಿಲ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. 15 ದಿನಗಳ ಒಳಗೆ ಉತ್ತರಿಸುವಂತೆ ಸೂಚಿಸಿತು. ರಾಹುಲ್ ಗಾಂಧಿ ಅವರಿಗೆ ನೀಡಿರುವ ನೋಟಿಸ್ನ ಪ್ರತಿ ನೀಡುವಂತೆ ಮತ್ತು ಅದಕ್ಕೆ ಅವರು ಕೊಟ್ಟಿರುವ ಉತ್ತರದ ವಿವರಗಳನ್ನು ನೀಡುವಂತೆ ಕೋರಿ ಸುದ್ದಿ ಸಂಸ್ಥೆಯೊಂದಿಗೆ ಆರ್ಟಿಐ ಕಾಯ್ದೆಯಡಿ ಸಲ್ಲಿಸಿದ ಅರ್ಜಿಗೆ ಕೇಂದ್ರ ಗೃಹ ಸಚಿವಾಲಯ ಮನ್ನಣೆ ನೀಡಿಲ್ಲ. ಆಯುಷ್ಮಾನ್ ಭಾರತ ಯೋಜನೆ ಎಂಬುದು ಫ್ರಾಡ್ ಎಂದು ದೆಹಲಿಯ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ಟೀಕಿಸಿದ್ದಾರೆ. ನವದೆಹಲಿಯ ಗುರು ತೇಗ್ ಬಹದ್ದೂರ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಸತ್ಯೇಂದ್ರ ಜೈನ್ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆಯು ಸರಿಯಿಲ್ಲ, ಅದೊಂದು ಫ್ರಾಡ್ ಸ್ಕೀಮ್ ಎಂದು ಜರಿದಿದ್ದಾರೆ. ಆಯುಷ್ಮಾನ್ ಭಾರತ್ ಕಿ ಬಾತ್ ಹೋ ರಹಿ ಹೈ ಉಸ್ಮೇ ಕಲ್ ನಯ ಸ್ವಾಸ್ಥ್ಯ ಮಂತ್ರಿ ಹರ್ಷವರ್ಧನ್ ನೇ ಕಹಾ ಕಿ ವೋ ದಿಲ್ಲಿ ಸರ್ಕಾರ ಸೇ ಭಿ ಬಾತ್ ಕರೆಂಗೇ ಕಿ ದಿಲ್ಲಿ ಮೇ ಭಿ ಆಯುಷ್ಮಾನ್ ಭಾರತ್ ಕಿ ಯುಪಿ ಮೇ ತೋ ಯುಪಿ ಮೇ ತೋ ಕರಾ ಲೇ ಯೇ ಮೇಡಮ್ ಪೀಚೇ ಪಡೆಂಗೇ ಉನ್ಕಾ ಇಂಟರ್ವ್ಯೂ ಲೆ ಲೇನಾ. ಮೋದಿ ನಗರ ಸೇ ಆಯಿ ಹೈ, ಮೋದಿ ನಗರ ಮೇ ಕೋ ಇಲಾಜ್ ನೀ ಕ್ಯಾ ಮೋದಿ ಜೀ ನೇ ಉನ್ಕಾ वहाँ पे कोई इलाज नहीं हो रहा है. आयुष्मान भारत लागू है, अरे अपने यूपी में हरियाणा में लागू कर रहे, दिल्ली को हम देख लेंगे, दिल्ली की चिंता ना करें, वहाँ पे कुछ करना नहीं है, यहाँ पे ड्रामे करना है. इनको यूपी के गरीबों से चिंता नहीं है? इस अस्पताल में 70% मरीज यूपी से आए हुए हैं, उनकी चिंता क्यों नहीं कर लेते? वहाँ पे तो उन्हीं की सरकार है. दिल्ली के अंदर 10% लोगों को करना चाहते हैं. मैं सबका इलाज करा रहा हूँ, 100% का करा रहा हूँ. मेरे अस्पताल में कैश काउंटर नहीं है. आप जीडीबी अस्पताल में कुछ भी इलाज कराइए, क्योंकि कैश काउंटर ही नहीं है, सब कुछ फ्री होता है. ये क्यों चाहते हैं आप कि डिलीवरी कराएंगे 8,500 रुपये लगेंगे, 10% लोगों के नहीं लगेंगे, बाकी के पैसे लगेंगे. क्यों लगेंगे? नहीं लगेंगे. दिल्ली के अंदर हम पैसे नहीं लेंगे सरकारी अस्पताल में. ये एक बहुत बड़ा फ्रॉड होने जा रहा है. आयुष्मान भारत करके चला रहे हैं, अपने हरियाणा में यूपी में लागू करा लें इसको. ಜಮ್ಮು ಕಾಶ್ಮೀರದ 3 ಪ್ರತ್ಯೇಕತಾವಾದಿಗಳನ್ನು ಎನ್ಐಎ 10 ದಿನಗಳವರೆಗೆ ಕಸ್ಟಡಿಗೆ ಪಡೆದಿದೆ. ಉಗ್ರರಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಆರೋಪದಡಿ ಜಮ್ಮು ಕಾಶ್ಮೀರದ 3 ಬಂಧಿತ ಪ್ರತ್ಯೇಕತಾವಾದಿಗಳಾದ ಮಸಾರತ್ ಆಲಂ, ಆಶಿಯಾ ಆಂಧ್ರಬಿ ಮತ್ತು ಶಬೀರ್ ಶಾರನ್ನು ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ. 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಪಟಿಯಾಲ್ ಹೌಸ್ ಕೋರ್ಟ್ ಸೂಚಿಸಿದೆ. ಇದಿಷ್ಟು ಈವರೆಗಿನ ಸುದ್ದಿ.